ತಿಂಗಳ ಕಣ್ಮಣಿ ಕರುನಾಡ ಕಂದ ಪುನೀತ್ ರಾಜ್ಕುಮಾರ್ ಇಲ್ಲದೆ ಮೂರು ವರ್ಷಗಳು ಸರಿದಿವೆ. ಆದರೆ ಕನ್ನಡಿಗರ ಹೃದಯದಲ್ಲಿ ಅಪ್ಪು ಅಜರಾಮರ ಆಗಿದ್ದಾರೆ. ಮೂರನೇ ವರ್ಷದ ಪುಣ್ಯ ಸ್ಮರಣೆ ಇಂದು ನಡೆಯಿತು. ಅಪ್ಪು ಕುಟುಂಬಸ್ಥರು ಹಾಗೂ ದೊಡ್ಡಮನೆಯ ಅಭಿಮಾನಿಗಳು ಇದರಲ್ಲಿ ಭಾಗಿಯಾದರು. ರಾಜ್ಯದ ಎಲ್ಲಾ ಭಾಗಗಳಿಂದ ಅಪ್ಪು ಫ್ಯಾನ್ಸ್ ಇಂದು ಅಪ್ಪು ಸಮಾಧಿಗೆ ಆಗಮಿಸಿದ್ದು ಹೇಳಿ, ಎಲ್ಲಿಂದ ಬಂದಿರ್ತಾವ? ನಾವು ಆನೇಕಲ್ಲಿಂದ. ಆನೇಕಲ್ ಆನೇಕಲ್ಲಿಂದ ಯಾವಾಗ ಬಂದ್ರು? ಬೆಳಗ್ಗೆ ಏಳುವರೆಗೆ. ಏಳುವರೆಗೆ ಬಂದ್ರು? ಏಳುವರೆಯಿಂದ ಈಗ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಎಷ್ಟು ಜನ ಬಂದಿದ್ರು ನೀವು? ಆರು ಜನ ಇದ್ದೀವಿ. ಆರು ಜನ ಒಂದೇ ಊರಿಂದ? ಆರು ಜನ ಅಪ್ಪು ಫ್ಯಾನ್ಸ್ ಅವ್ರು ಎಲ್ಲ. ಅಲ್ಲೆಲ್ಲ ಯಾವ ತರ ನೀವು ಕಾರ್ಯಕ್ರಮ ಏನಾದ್ರು ಮಾಡ್ಕೊಳ್ತೀರಾ? ಎಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನ ಬರ್ತಾ ಇರ್ತೀವಿ, ಬಂದು ನೋಡ್ಕೊಂಡು. ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷ ಬಂದು ನೋಡ್ಬೋದು. ಇದು ಮೂರನೇ ವರ್ಷ? ಇದು ಮೂರನೇ ವರ್ಷ. ನಮ್ಮ ಹೆಸರು ಹೇಮಂತ್ ಅಂತ. ಹೇಮಂತ್, ಎಲ್ಲಿಂದ ಬಂದಿದ್ರಿ? ನಾವು ಇಲ್ಲಿ ಗುರುಗಂಟೆಪಳ್ಳಿಯಿಂದ ಬಂದಿರೋದು. ಪ್ರತಿ ವರ್ಷ ಬರ್ತಾ ಇರ್ತೀವಿ ನಾವು. ಪ್ರತಿ ವರ್ಷ ಬಂದು ನೋಡ್ಕೊಂಡು ಬೆಳಿಗ್ಗೆ ಸಂಜೆ ಬಂದು ನೋಡ್ಕೊಂಡು ಹೋಗ್ತೀವಿ. ಅಪ್ಪೋರ್ ಫ್ಯಾನ್? ಅಪ್ಪೋರ್ ಫ್ಯಾನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಬಂದ್ರೆ ಒಂದ್ವಾರ ನೆಮ್ಮದಿ ಸಿಗುತ್ತೆ, ಸಾಯಂಕಾಲದ ಬಂದಾಗ ಪೀಸ್ ಆಗಿರುತ್ತೆ. ಇಲ್ಲಿ ಬಂದೋದ್ರೆ ಮನ್ಸಿಗೆ ಒಂಥರ ತೃಪ್ತಿ ಸಿಗುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಯಾಂಡಲ್ವುಡ್ ನ ಇನ್ನ ಮೇಲ್ಮಟ್ಟ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊಂತೀನಿ. ಇಂದು ಬೆಳಿಗ್ಗೆ 10 ಗಂಟೆಗೆ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬ ಅಪ್ಪು ಮೂರನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾದರು. ಕಳೆದ 2 ವರ್ಷಗಳಂತೆ ಈ ವರ್ಷವೂ ಕೂಡ ಅನ್ನಸಂತರ್ಪಣೆ, ನೇತ್ರದಾನ, ರಕ್ತದಾನ ಶಿಬಿರ ಸಹ ಆಯೋಜನೆಗೊಂಡಿದೆ. ಹೆಸರೇನು? ಫೇದಸ್. ಎಲ್ಲಿಂದ ಬಂದಿದ್ರಿ? ಗುಲ್ಬರ್ಗ. ನನಗೆ ಅಪ್ಪು ಸರ್ ಅಂದ್ರೆ ಬಹಳ ಇಷ್ಟ. ಅವರು ಮಕ್ಕಳನ್ನ ನೋಡಿದ್ರೆ ಬಹಳ ಇಷ್ಟ. ಅಂದ್ರೆ ಮಕ್ಕಳನ್ನ ತುಂಬಾ ಮುಂದ್ ಮಾಡ್ತಾರೆ, ಅದಕ್ಕೆ ಅವ್ರ ಸ್ಮೈಲ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಗೆ ಅವ್ರು ನಮ್ಮನ್ನ ಬಿಟ್ಟ ಅಗಲಿದ್ದು ಎಷ್ಟು ಬೇಜಾರಾಗಿರುತ್ತೆ? ತುಂಬಾ ಬೇಜಾರಾಗುತ್ತೆ ಅವ್ರ ನನ್ನ ನೋಡಿದ್ರೆ. ಅವ್ರ ಫಿಲಿಂ ಎಲ್ಲ ನೋಡಿದ್ರಾ? ಯಾವ್ಯಾವ ಫಿಲಿಂ ನೋಡಿದ್ವಿ? ಅದು ಅಪ್ಪು, ಅಪ್ಪು ರಾಜ್ಕುಮಾರ, ರಾಜ್ಕುಮಾರ ಮತ್ತೆ ಯವರತ್ನ, ಇನ್ ದೊಡ್ಡ ಮನೆ ಹುಡುಗ ಅದು ನೋಡಿದೀನಿ ಅಷ್ಟೇ. ದೊಡ್ಡ ಮನೆ ಹುಡುಗ ಅವ್ರ ಆಕ್ಟಿಂಗ್ ಅದೆಲ್ಲ, ಸಾಂಗ್, ಡ್ಯಾನ್ಸ್, ಫೈಟಿಂಗ್ ಎಲ್ಲ ಇಷ್ಟ ಆಗ್ತಿತ್ತ? ಒಂದ್ ಸಾಂಗ್ ಹೇಳ್ಬಿಡಿ. ಒಂದ್ ಸಾಂಗ್ ಹೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹಸುಗಳ ಕೊಂದು ಹಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳರೆಂದು ಆರಾಡಿಸಿದ ಆರಾಡಿಸಿದ ಆ ರಾಜನೊಬ್ಬನು. ಆಡಿಸಿದೆ ನೋಡು, ಬೀಡಿಸಿದೆ ನೋಡು, ಎಂದು ಸೋಲದು ಸೋಲು ತಲೆಯಬಾರದು. ಬದುಕಿರೋದೆ 4 ದಿವಸ, ಅದ್ರಲ್ಲಿ ಯಾರನ್ನು ದ್ವೇಷ ಮಾಡೋದು ಬೇಡ. ಆದಷ್ಟು ಪ್ರೀತಿಯಿಂದ ನಗ್ನಗ್ತಾ, ಅವ್ರು ಹೇಗೆ ನಗ್ನಗ್ತಾನೆ ನಮ್ಮನ್ನ ಬಿಟ್ಟು ಹೋದ್ರು, ನಾವು ಅವ್ರ ದಾರಿಲೇ ನಡೆಯೋಣ. ಸೊ ಒಂದ್ ತುತ್ ನಿನ್ಗೆ, ಒಂದ್ ತುತ್ ಮನೆಗೆ, ಮಿಕ್ಕಿದ ಹಂಜು ಹಸಿದವರಿಗೆ ಅಂತ ಅಪ್ಪು ಹೇಗೆ ಹೇಳಿದ್ರು. ಸೊ ಗಿಡ ನೆಡಿ, ನಿಮ್ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡಿ, ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಕು. ಅವ್ರಿಲ್ಲ ಅನ್ನೋದು ಕೊರಗು ನಮ್ಗೆ ಯಾವತ್ತೂ ಬರೋದ್ ಬೇಡ. ಅವ್ರು ಸಾಕಷ್ಟು ಮೂವೀಸ್ನ ನಮ್ಗೆ ಕೊಟ್ಟು ಹೋಗಿದ್ದಾರೆ, ಅದ್ರಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಮೆಸೇಜಸ್ ಇರುವಂತ ಮೂವೀಸ್ ಇದೆ. ದಯವಿಟ್ಟು ದೊಡ್ಡ ಮನೆ ಅವರು ವರ್ಷಕ್ಕೆ 1-2 ಸತಿನಾದ್ರೂ ಅಪ್ಪು ಮೂವಿನ ರಿಲೀಸ್ ಮಾಡಿ. ಮೇಡಮ್ ಇನ್ನೊಂದು ಕೇಳ್ಬಿಟ್ಟಿರುತ್ತೆ. ಹೌದು, ಯಾರು ಏನು? ನನ್ನ ಹಸ್ಬೆಂಡ್. ಆಕ್ಚುಲಿ ನಾನು ಅದೇ ಅಪ್ಪು ಅವ್ರ ಬಗ್ಗೆ ಒಂದು ಪುಸ್ತಕ ಬರ್ತಿದೆ ಅಂತ ಹೇಳಿದ್ರಲ್ಲ, ಸೊ ಆ ಪುಸ್ತಕನ ಅವ್ರು ಓದಿದ್ರು ನನ್ನ ಹಸ್ಬೆಂಡು. ಸೊ ಆ ರೀತಿ ಮೆಸೇಜ್ ಮಾಡಿ ಮೀಟ್ ಮಾಡಿದಾಗ ನಮ್ಗೆ ಆಕ್ಚುಲಿ ಸಾಕಷ್ಟು ಮ್ಯೂಚುವಲ್ ಫ್ರೆಂಡ್ಸ್ ಇದ್ರು, ಪರಿಚಯ ಇತ್ತು.
ಆಮೇಲೆ ಹಾಗೆ ಮಾತಾಡಿ ಪರಿಚಯ ಆಗಿ ಅದೇ ರೀತಿನಲ್ಲಿ ಅಪ್ಪು ಮೂವಿ ಅಪ್ಪು ಫ್ಯಾನ್ಲಿ ನಾನು ಮದುವೆ ಆಗಿರೋದು ಇಬ್ರು ಯಾವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋನೇ ಹೋಗ್ತಾ ಇದ್ವಿ ನಾವು ಮದುವೆ ಆದಾಗ ರಾಜ್ಕುಮಾರ ರಿಲೀಸ್ ಆಗೋಗಿತ್ತು ಆಲ್ರೆಡಿ ಸೊ ಅಂಜನಿ ಪುತ್ರ ಆಗಿರ್ಬೋದು ಅಥವಾ ನಟ ಸರ್ವಭೌಮ ಆಗಿರ್ಬೋದು ಆಮೇಲೆ ಬಂದಂತ ಜೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಫಿಲಮ್ಗೂ ನಾವು ಫಸ್ಟ್ ಡೇ ಫಸ್ಟ್ ಶೋ ಇಂದು ಬೇರೆ ಬೇರೆ ಊರುಗಳಿಂದ ಬಹಳಷ್ಟು ಮಂದಿ ಅಪ್ಪು ಸಮಾಧಿ ದರ್ಶನಕ್ಕೆ ಬರಲಿದ್ದಾರೆ.